ನಿಮ್ಮ ಎಂಪಿ ಯಾರಾಗಬೇಕು? ಕಾಂಗ್ರೆಸ್ ಇಂದ ಇಲ್ಲಿ ಎಂಪಿ ಸೀಟ್ ಯಾರು ಅನ್ನೋದಕ್ಕಿಂತ ನಮಗೆ ಮೋದಿ ಅವರು ಬಹಳ ಮುಖ್ಯ ಮೇಡಮ್. ಎಂಪಿ ಸೋಮಣ್ಣ, ವಿ ಸೋಮಣ್ಣ ಬೇರೆ ಹೊರಗಡೆಯಿಂದ ಬಂದವರು ಯಾಕೆ ಕಾರಣಕ್ಕೂ ಅವ್ರನ್ನ ಗೆಲ್ಸ್ಕೊಳಲ್ಲ? ಅವೆಲ್ಲ ಇದ್ರೆ ಮೇಡಮ್ ಮೋದಿ ನೋಡಿ ಜನ ವೋಟ್ ಹಾಕ್ತಾರೆ. ವಿ ಸೋಮಣ್ಣ ಅವ್ರು ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಮೇಡಮ್. ಎಂಪಿ ಲೀಡಿಂಗ್ ನ ಗೆಲ್ತಾರೆ, ಮುದ್ದನ್ಮೇಗೌಡರು ಒಳ್ಳೆ ಮಂಚ, ಎಲ್ಲಾ ಜನಾಂಗದವರು ಅವ್ರಿಗೆ ವೋಟ್ ಕೊಡ್ತಾರೆ. ಮೋದಿ ಮೋದಿ ಅಂತ ಅವರಲ್ಲ ಇವರಲ್ಲ, ಮೋದಿ ಏನ್ ಮಾಡವ್ರೆ? ಆಮೇಲೆ ರಾಮ ಮಂದಿರ ಕಟ್ಟಿದೀನಿ ಅಂತ ಹೇಳ್ಬಿಟ್ಟು ವೋಟ್ ಕೇಳ್ತಾವ್ರೆ. ಅಷ್ಟ್ ಬಿಟ್ರೆ ಮೋದಿದು ಏನು ಇಲ್ಲ. ಬಿಜೆಪಿ ಅವರು ಸುಳ್ಳು ಹೇಳೋದು ಜಾಸ್ತಿ. 15 ಲಕ್ಷ ದುಡ್ಡು ಹಾಕ್ತೀನಿ ಬಡವ್ರಿಗೆ ಅಂತ ಹೇಳಿ ಹಾಕಿದ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮುದ್ದನ್ಮೇಗೌಡರು 1.5 ರಿಂದ 7 ಲಕ್ಷ ಲೀಡಿಂಗ್ ಗೆದ್ದೇ ಗೆಲ್ತಾರೆ. ಸೋಮಣ್ಣ ಅವರು ಟೂರಿಸ್ಟ್ ಅಂತಾರೆ ಅಷ್ಟೇ. ಇವ್ರು ಹೇಳ್ತಾರೆ ನಾವು ಮೋದಿ ನೋಡಿ ವೋಟ್ ಹಾಕ್ತೀವಿ ಅಂತ. 72 ವರ್ಷ ಆದ್ಮೇಲೆ ಕ್ಲೋಸ್, ಅವ್ರು ಬಿಟ್ಟು ಯಾರಾದ್ರೂ ಬೇರೆ ಮಾಡಬೇಕು. JDS ನವರು ಅರ್ಧ ಭಾಗ ನಮ್ಮ ಕಾಂಗ್ರೆಸ್ ನವರಿಗೆ ವೋಟ್ ಹಾಕ್ತಾರೆ, ಸುಮ್ಮನೆ ಮೈತ್ರಿ ಮಾಡ್ಕೊಂಡಿರ್ಬೋದು ಅಷ್ಟೇ. ನಿಮ್ಮ ಎಂಪಿ ಯಾರಾಗಬೇಕು? ಮುದ್ದನ್ಮೇಗೌಡರು ಕಾಂಗ್ರೆಸ್ ಇಂದ ಒಳ್ಳೆ ವ್ಯಕ್ತಿ. ಹೋದ್ಸಲಿ ಅವರಿಗೆ ಮೋಸ ಆಗಿತ್ತು ಟಿಕೆಟು, ಈಗ ಕೊಟ್ಟವ್ರೆ. ಅಲ್ಲಿ ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ ಅಂದರೆ ಮುದ್ದನ್ಮೇಗೌಡರು ನಮ್ಮ ಕರ್ನಾಟಕದಲ್ಲಿ ಹೋದ್ಸಲಿ MP ಆದಾಗ ಅವರು ಅಲ್ಲಿ ಅಸೆಂಬ್ಲಿ ಇದರಲ್ಲಿ ದೆಹಲಿಯಲ್ಲಿ ಮಾತಾಡಿ ಬೆಂತು ಇದರಲ್ಲೇ ಟೇಬಲ್ ಕುಟ್ಟಿ ಮಾತಾಡಿದ್ದು ಮುದ್ದನ್ಮೇಗೌಡರು. ಮೇಡಮ್ ನಮಗೆ ಇಲ್ಲಿ MP ಸೀಟ್ ಯಾರು ಅನ್ನೋದಕ್ಕಿಂತ ನಮಗೆ ಮೋದಿ ಅವರು ಭಾಳ ಮುಖ್ಯ ಮೇಡಮ್. ಯಾಕೆಂದರೆ ನಮ್ಮ ದೇಶದ ಭದ್ರತೆ ನಮಗೆ ಭಾಳ ಮುಖ್ಯ. ಇಡೀ ಪ್ರಪಂಚದಲ್ಲೇ ಹೆಸರುವಾಗಿ ಆಸೆಯಾಗಿರ್ತಕ್ಕಂಥ ಒಂದೇ ಒಂದು ಹೆಸರು ಮೋದಿ ಮೇಡಮ್. ನಾವು ಯಾರೇ ನಿಂತ್ಕೊಂಡ್ರೂ ಸಹ ನಮ್ಮ ಓಟು ಮೋದಿ ಅವ್ರಿಗೆ ಮೇಡಮ್. ಸರ್ ನಿಮ್ಮ ಪ್ರಕಾರ ಮೋದಿ ಅವರೇ ಬರ್ಬೋದು? MP ಸೋಮಣ್ಣ. ಸೋಮಣ್ಣ ಅವರು. ಸರ್ ನಿಮ್ಮ ಪ್ರಕಾರ ಇಲ್ಲಿ ಟಿಕೆಟ್ ಯಾರ್ದು ಅಂತ ನಮಗೆ ಲೆಕ್ಕ ಇಲ್ಲ. ಮೋದಿ ಯಾರು ನಿಲ್ಲಿಸಿದ್ರು ನಾವು ಮೋದಿ ಅವ್ರಿಗೆ ವೋಟ್ ಮಾಡ್ತೀವಿ. ಸರ್ ನಿಮ್ಮ ಪ್ರಕಾರ? ಮೇಡಮ್ ಅವರೇ ಮುದ್ದನ್ಮೇಗೌಡರಿಂದ MP ಆಗಿದ್ದರು. ಹಿಂದಿನಿಂದಲೂ ಅಲ್ಲಿ ಕೇಂದ್ರದಲ್ಲಿ ಯಾರೂ ಮೀಟಿಂಗ್ನಾಗ ಅವ್ರ ಥರ ಯಾರೂ ಮಾತಾಡಿಲ್ಲ. ಅವರು ಜಿಲ್ಲೆ ಒಳಗೆ MP ಆದರೆ ಎಲ್ರಿಗೂ ಪ್ರತಿಯೊಂದು ಕೋಮಾರದವ್ರಿಗೂ ಅನುಕೂಲ ಆಗ್ತೈತೆ. ಮುದ್ದನ್ಮೇಗೌಡರು ಗೆದ್ದು ಗೆಲ್ತಾರೆ, ಲೀಡಿಂಗ್ನ ಗೆಲ್ತಾರೆ. ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಮೋದಿಜಿ. ಅಲ್ಲ MP ವಿ ಸೋಮಣ್ಣ. ಸರ್ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ವಿ ಸೋಮಣ್ಣ ಅವರು ಈ ಒಂದು ಕ್ಷೇತ್ರದವರು ಅಲ್ಲ, ಈ ಒಂದು ಭಾಗದವರು ಅಲ್ಲ, ಆಯಿತಾ? ಸೊ ಅವರು ಹೊರಗಡೆ ಭಾಗದಿಂದ ಬಂದವರು. ಸೊ ಇದ್ರ ಬಗ್ಗೆ ಅವರು ಸೋಲುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ತುಂಬ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್ ಅವರೇ, ಇಲ್ಲಿ ನಮ್ಮ ತುಮಕೂರು ಡಿಸ್ಟಿಕ್ನಾಗೆ ಬೇರೆ ಕಡೆಯಿಂದ ಬಂದವರು ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಇಲ್ಲಿ. ಏಕೆಂದರೆ ಉದಾಹರಣೆ ನಮ್ಮ ದೇವೇಗೌಡರು ಬಂದಾಗ ಅವ್ರು ಗೆದ್ದೆ ಗೆಲ್ಲಬೇಕಾಯಿತು. ಇಲ್ಲಿ ನಮ್ಮ ತುಮಕೂರವ್ರು ಭಾರಿ ಬುದ್ಧಿವಂತರು, ಬೇರೆ ಹೊರಗಡೆಯಿಂದ ಬಂದವ್ರಿಗೆ ಯಾಕೆ ಕಾರಣಕ್ಕೂ ನಾವು ಅವ್ರನ್ನ ಗೆಲ್ಸ್ಕೊಡಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಕಾಂಗ್ರೆಸ್ ಗೆಲ್ತದೆ ಅಂತ ನಾನು ಕುಂದು ವಿಷಯ ಹೇಳ್ತಾ ಇದ್ದೀನಿ. ಮೇಡಮ್ ವಿ ಸೋಮಣ್ಣ ಅವ್ರದ್ದು ಹಿನ್ನೆಲೆ ಭಾಳ ಚೆನ್ನಾಗಿದೆ, ಇಡೀ ರಾಜ್ಯಕ್ಕೆ ಗೊತ್ತು. ಯಾಕೆಂದರೆ ಅವ್ರು ಗೋವಿಂದರಾಜನಗರದಲ್ಲಿ ಮೊದಲು ಕೆಲಸ ಮಾಡಿದರು, ಸಚಿವರಾಗಿ ಸಹ ಕೆಲಸ ಮಾಡೋರೆ. ಅವ್ರ ಕೆಲಸಗಳು ಎಲ್ರಿಗೂ ಗೊತ್ತು. ಅದಲ್ಲದೆ ಅವ್ರದ್ದೇ ಆದ ಒಂದು ಸಮುದಾಯ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬಲವಾಗಿರೋದ್ರಿಂದ ಅವರ ಗೆಲುವಿನಲ್ಲಿ ಯಾವುದೇ ಡೌಟ್ ಇಲ್ಲ ಮೇಡಮ್, ಖಂಡಿತ ಗೆಲ್ತಾರೆ ಮೇಡಮ್. ಸರ್ ನೀವು ಹೇಳಿ ಸರ್, ಹೊರಗಿನಿಂದ ಬಂದಿದ್ದಾರೆ ವಿ ಸೋಮಣ್ಣ ಅವರು ಅಂತ ಹೇಳ್ತಾ ಇದ್ದಾರೆ, ಅವ್ರು ಗೆಲ್ಲೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಗೆಲ್ತಾರೆ ಮೇಡಮ್, ಖಂಡಿತ 100% ಗೆಲ್ತಾರೆ ಮೇಡಮ್. ಗೆಲ್ತಾರೆ ಮೇಡಮ್, ಗೆದ್ದೇ ಗೆಲ್ತಾರೆ. ಅವೆಲ್ಲ ಏನಿಲ್ಲ ಮೇಡಮ್, ಮೋದಿ ನೋಡಿ ಜನ ವೋಟ್ ಹಾಕ್ತಾರೆ ಮೇಡಮ್. ಇವತ್ತು ಈಗಾಗಲೇ ಈ ಜಿಲ್ಲೆ ಪೂರ್ತಿ ಜಾತ್ಯತೀತವಾಗಿ ಮೋದಿಜಿ ಅವ್ರನ್ನ ಕೈ ಬಲಪಡಿಸ್ಬೇಕು ಅಂತ ಈಗಾಗಲೇ ಮತದಾರರು ತೀರ್ಮಾನ ಮಾಡಿದ್ದಾರೆ. ಹಂಗಾಗಿ ವಿ ಸೋಮಣ್ಣ ಅವ್ರಿಗೆ ಎಲ್ಲದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಮೇಡಮ್, ನಮ್ಮ ಅನಿಸಿಕೆ ಪ್ರಕಾರ. ಸರ್ ನೀವು ಹೇಳಿ. ಮೇಡಮ್ ಅರೇ, ಈ ಜಿಲ್ಲೆ ಒಳಗೆ 11 ಕ್ಷೇತ್ರ ಬರ್ತವೆ, ನಮ್ಮ MP 8 ಕ್ಷೇತ್ರ ಬರ್ತವೆ. ನಮ್ಮ ಕಾಂಗ್ರೆಸ್ನಿಂದ ಇಲ್ಲಿ ಸುಮಾರು 7 ಸೀಟ್ ಗೆದ್ದಿದ್ದಾವೆ. ಇಲ್ಲಿ ಯಾವುದೇ ಕಾರಣಕ್ಕೂ MP ಲೀಡಿಂಗ್ನ ಗೆಲ್ತಾರೆ, ಮುದ್ದನ್ಮೇಗೌಡರು ಒಳ್ಳೆ ಮಂಚ, ಎಲ್ಲರೂ ಎಲ್ಲ ಜನಾಂಗದವರು ಅವ್ರಿಗೆ ವೋಟ್ ಕೊಡ್ತಾರೆ, ಒಳ್ಳೆ ಮನುಷ್ಯ ಒಳ್ಳೆ ವ್ಯಕ್ತಿ. ಈಗ 8% ಬಸವರಾಜ್ ಅವರು MP ಆಗಿದ್ದಾರೆ, ಓಕೆನಾ? ಅವರು ಅಭಿವೃದ್ಧಿ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತಾ ಇದ್ದಾರಾ? ಮೇಡಮ್ ಅರೇ, ಬಸವರಾಜನವರು ಅವಳು ಅಳುಬ್ರು, ಎಲ್ಲ ಮಾಡಿದೀನಿ ಎಲ್ಲ ಕೆಲಸ ಮಾಡಿದೀನಿ ಮಾಡಿದ್ರು ಅನೇಕ, ಬಟ್ ಅವ್ರಿಗೆ ಏಜ್ ಆಗುತ್ತೆ ಅಂತ ಟಿಕೆಟ್ ಕೊಟ್ಟಿಲ್ಲ. ಈ ಸಲ ಅವ್ರು ನಿಂತಿದ್ರು ಗೆಲ್ಲೋರ್ಗೆ ಆಯ್ತಾ, ಅವ್ರಿಗೆ ಕೊಟ್ಟಿಲ್ಲ. ಈಗ ಸೋಮಣ್ಣನಿಗೆ ಕೊಟ್ಟವ್ರು BJP. ಸೋಮಣ್ಣ ಬೇರೆ ಕಡೆಯಿಂದ ಬಂದು ಇಲ್ಲಿ ಇಲ್ಲಿ ಭಾರಿ ಕಷ್ಟ ನಮ್ಮ ತುಮಕೂರು ಡಿಸ್ಟಿಕ್ಕು, ಗೆಲ್ಲೋದು ಕೆಲಸ ಐತೆ. ಮೋದಿ ಅಂತ ಅವರಲ್ಲ ಇವರೆಲ್ಲ ಹೇಳಿರಲ್ಲ ಮೋದಿ ಅಂತ. ಮೋದಿ ಏನು ಮಾಡವ್ರೆ?
ಹೇಳಿ. ಆ ಏನಾನ ಈಗ ಎಲೆಕ್ಷನ್ನು ನೋಡಿ, ಎಲ್ಲಾನ ಒಂದು ಸುಮಾರಾಗಿ ಎಲ್ಲಾನ ಒಂದು ಬಾಂಬ್ ಗಿಂಬ್ ಹಾಕ್ಸ್ಬಿಟ್ಟು ಆ ಓಟು ಹಿಂದೂಗಳಿಂದ ಓಟ್ ಕಿತ್ಕೊಂತಾರೆ, ಆಮೇಲೆ ರಾಮ ಮಂದಿರ ಕಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಓಟ್ ಕೀಳ್ತವ್ರೆ. ಅಷ್ಟು ಬಿಟ್ಟರೆ ಮೋದಿದು ಏನೂ ಇಲ್ಲ, ಅಂಬಾನಿ ಅದ್ವಾನಿ ಅವ್ರು ಉದ್ಧಾರ ಆಗ್ತಾರೆ ಹೊರತು ಬಡವ್ರಿಗೆ ಏನು ಅನುಕೂಲ ಆಗಿಲ್ಲ. ಏನೇ ಪ್ರತಿಯೊಂದು ತಗೊಳ್ಳಿ, ಅನುಕೂಲ ಆಗಿಲ್ಲ. ಎಲ್ಲ ಮೋದಿ ಮೋದಿ ಮುಂದೆ ನಿಂತಾರೆ, ಮೋದಿ ತಗೊಂಡೋಗ್ಬಿಟ್ಟು ಎಲ್ಲ ದೊಡ್ಡ ದೊಡ್ಡ ಸಾಹುಕಾರಗಳಿಗೆ ಎಲ್ಲ ಮನ್ನಾ ಮಾಡ್ಕೊಂಬಂದವ್ರೆ, ಅವ್ರು ಇನ್ನೆಲ್ಲಿ ಗೆಲ್ತಾರೆ ಹೇಳಿ. ನಮ್ಮ ಕ್ವಶನ್ನು ಎಲ್ಲಿ ಗೆಲ್ತಾರೆ ಸರ್, ನೀವು ಹೇಳಿ ಸರ್ ಅವ್ರ ಕ್ವಶನ್ಗೆ ಆನ್ಸರ್. ಹೇಳ್ತೀವಿ ಮೇಡಮ್. ಅಂದರೆ ನಮಗೆ ಪಕ್ಷ ಪ್ರೇಮ ಇಲ್ಲ ಮೇಡಮ್, ನಮ್ಗೆ ಯಾವುದೇ ಪಕ್ಷ ಪ್ರೇಮ ಇಲ್ಲ. ಈಗ ನಮಗೆ ಬಡವ್ರಿಗೆ ಅಕ್ಕಿ ಕೊಡ್ತಾ ಇದ್ದಾರೆ ಮೇಡಮ್, 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಮೋದಿಜಿಯವ್ರು ಕೊಡ್ತಾವ್ರೆ. ಪ್ರತಿ ವರ್ಷ ರೈತರಿಗೆ 6,000 ರೂಪಾಯಿ ಕೊಡ್ತಾರೆ ಮೇಡಮ್ ಮೋದಿಯವ್ರು ಕೊಡ್ತಾರೆ. ಮತ್ತು ಲೇಡೀಸ್ಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಬಹಳ ಮುಖ್ಯವಾದ ಯೋಜನೆ, ಮೋದಿಜಿಯವ್ರು ಕೊಡ್ತಾವ್ರೆ. ಆಯುಷ್ಮಾನ್ ಕಾರ್ಡು 5 ಲಕ್ಷ ಮೇಡಮ್, ನೋಡಿ ಯಾವುದೇ ಆಸ್ಪತ್ರೆಗೆ ಹೋದರೂ 5 ಲಕ್ಷ ಬಡವರಿಗೆ ಆಸ್ಪತ್ರೆಯಲ್ಲಿ ಫ್ರೀ ಮೇಡಮ್, ಅದು ಮೋದಿಜಿಯವ್ರು ಕೊಡ್ತಾರೆ ಮೇಡಮ್. ಈ ಥರ ಕೆಲಸಗಳು ಬಹಳಷ್ಟಿದೆ ಮೇಡಮ್. ಹಾಗಾಗಿ ಇವನ್ನೆಲ್ಲ ನಾವು ಪಕ್ಷಪರ ಮಾತಾಡ್ತಾ ಇಲ್ಲ ಮೇಡಮ್, ಅವರ ಅಭಿವೃದ್ಧಿ ಕೆಲಸ ನೋಡಿ ನಾವೊಬ್ಬ ವಿದ್ಯಾವಂತರಾಗಿ ನಾವು ಮೋದಿಜಿಯವ್ರನ್ನ ಆರಿಸ್ತೀವಿ ಮೇಡಮ್. ಸರ್, ಇವ್ರು ಹೇಳ್ತಾ ಇದ್ರು ಮೋದಿಜಿ ಅವರು ಏನು ಮಾಡಿದ್ದಾರೆ ಹಿಂದೂಗಳ ಬಗ್ಗೆ ಮಾತನಾಡ್ತಾರೆ ಅವ್ರು ಅಷ್ಟೇ ಬಾಂಬ್ ಬಿಡ್ತಾರೆ ಅಂತ ಇವರೇ ಹೇಳಿದ್ರು. ಮೇಡಮ್ ಅವರು ಏನಾಗಿ ಗೊತ್ತಾ, ಬಿ ಜೆ ಪಿ ಅವರು ಸುಳ್ಳಿನ ಮನೆ ಅಂದರೆ ಜಾಸ್ತಿ, ಆ ರುಬ್ಬು ಸುಳ್ಳು ಹೇಳೋದು ಜಾಸ್ತಿ. 15 ಲಕ್ಷ ದುಡ್ಡು ಹಾಕ್ತೀನಿ ಬಡವ್ರಿಗೆ ಅಂತೇಳಿ ಹಾಕಿರ ಸುಳ್ಳು, 100%ಗೆ 80% ಸುಳ್ಳು. ಇನ್ನು 20% ಏನೋ, ಅದು 20% ಸಾವುಕಾರರಿಗೆ ಹಾಕ್ತಾರೆ. ಇವತ್ತು ಗ್ಯಾರಂಟಿ ಯೋಜನೆ ಮಾಡ್ಯಾರೆ 2,000 ರೂಪಾಯಿ ತಿಂಗಳಿಗೆ ಬಡವ್ರ ಬಗ್ರಿಗೆ, ಕರೆಂಟ್ ಫ್ರೀ, ಆಮೇಲೆ ಬಸ್ ಚಾರ್ಜ್ ಫ್ರೀ, ಹೆಣ್ಮಕ್ಳಿಗೆಲ್ಲ ಅನುಕೂಲ ಆಗ್ತೈತೆ. ಇವತ್ತು ಯಾವುದೇ ಕಾರಣಕ್ಕೂ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮುದ್ದನಮೇಗೌಡರು 1.5 ಇಂದ 7 ಲಕ್ಷ ಲೀಡಿನ ಗೆದ್ದೇ ಗೆಲ್ತಾರೆ. ವಿ ಸೋಮಣ್ಣ ಅವರು, ವಿ ಸೋಮಣ್ಣ ಅವರು ಠೇವಣಿ ಬತ್ತೈತೆ ಅಂದ್ರೆ ಗೆಲ್ಲದ ಕಷ್ಟ. ಠೇವಣಿ ಹಂಗಾರೆ ಬರುತ್ತೆ, ಠೇವಣಿ ಬರ್ತೈತೆ, ಗೆಲ್ಲೋದು ಕಷ್ಟ. ಮುದ್ದನಮೇಗೌಡರು 1.5 ಇಂದ 7 ಲಕ್ಷ 100ಕ್ಕೆ 100 ಗೆಲ್ತಾರೆ. 2014ರಲ್ಲಿ ಮುದ್ದಹನುಮೇಗೌಡರೇ ಇದ್ದಿದ್ರು, ಅವ್ರ ಆಡಳಿತ ಹೇಗಿತ್ತು ಹಾಗಾದ್ರೆ? ಅವ್ರಿಗೆ ಯಾರು ಅವ್ರು ಕೆಟ್ಟವರೊಂದಿಲ್ಲ, ಪ್ರತಿಯೊಂದ್ರಿಗೂ ಅವರು ಅಲ್ಲಿ ಕೇಂದ್ರದಲ್ಲಿ ಮೀಟಿಂಗ್ನಾಗ ಇಲ್ಲಿವರೆಗೂ ತುಮಕೂರು ಜಿಲ್ಲೆಗೆ MP ಆದವರು ಅಲ್ಲಿ ಕರೆಕ್ಟಾಗಿ ಮಾತಾಡಿದವರೇ ಇಲ್ಲ. ಇವತ್ತು ಗ್ರೇಟು ನಮ್ಮ ಮುದ್ದನಮೇಗೌಡರು. ಇವತ್ತು ಅಷ್ಟೇ, ಹೋದ ಸರಿ 70,000-80,000 ಲೀಡಿಂಗ್ ಇತ್ತು, ಈ ಸರಿ ಅದಕ್ಕೆ 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಸರ್, ಇನ್ನೊಂದು ವಿಚಾರ, ಇಲ್ಲಿ ತುಮಕೂರಲ್ಲಿ ಮುದ್ದಹನುಮೇಗೌಡರು ಸುದ್ದಿ ಹೇಳ್ತಾ ಇದ್ದಾರೆ ಅಥವಾ ವಿ ಸೋಮಣ್ಣ ಅಂತ ಹೇಳ್ತಾ ಇದ್ದಾರೆ, ಯಾರ ಪರ ಇದ್ದಾರೆ ಜನ ಸರ್? ಮುದ್ದಹನುಮೇಗೌಡರು ಪರವಾಗಿದ್ದಾರೆ, ಯಾಕೆಂದರೆ ಸೋಮಣ್ಣನವರು ಅಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದು ಭಾರಿ ಕಷ್ಟ, ಏನೋ ಮಠಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವ್ರು ತಾಮಂದ ಇಲ್ಲಿಗೆ ಸೀಟ್ ಕೊಟ್ಟವ್ರೆ. ಇಲ್ಲಿ ಜಾಸ್ತಿ ಇಲ್ಲಿ ಕೋಮಿರೋದು ಒಕ್ಕಲಿಗರು, ತಿಗಳರು, ಮುಸ್ಲಿಮ್ಸು, SC ಒಟ್ಟು ಇಲ್ಲಿ ನಿಂಗಾಯ್ತರು ಕಮ್ಮಿ ಆಗಿದ್ರೆ, ಆಮೇಲೆ ಬ್ರಾಹ್ಮಣರು ಕಮ್ಮಿ. ಅವ್ರು ಇವ್ರು ಹೇಳ್ತಾ ಇರೋದು BJP ಅಲ್ಲಿ ರಾಮ ಮಂದಿರ ನೋಡ್ಕೊಂಡು ಓಟ್ ಹಾಕ್ತಾರೆ ಅಂತ, ಅದು ಸುಳ್ಳು. ಬೇರೆ ಕಡೆ ಹಾಕ್ಬೋದು, ಇಲ್ಲಿ ನಮ್ಮ ತುಮಕೂರು ಡಿಸ್ಟ್ರಿಕ್ ಅವೆಲ್ಲ ಸುಳ್ಳು. ಆಯ್ತಾ, ಹೇಳ್ತಾರಲ್ಲ ಇವರು ಭಕ್ತರು ಹೇಳಿರಲ್ಲ, ಇವರು ಅವ್ರು ಹೇಳ್ದಂಗೆ ಮುದ್ದನಮೇಗೌಡರು ಇನ್ನು 7 ಲಕ್ಷ ಎಷ್ಟು ಲೀಡಿಂದ ಗೆಲ್ತಾರೆ ಅವರು. ಸೋಮಣ್ಣರು ಅವರು ಟೌನ್ ಇದ್ದ ಅಂತಾರೆ ಅಷ್ಟೇ. 2014ರಲ್ಲಿ ಮುದ್ದಹನುಮೇಗೌಡರು ಆಡಳಿತವನ್ನು ಮಾಡ್ತಾರೆ, MP ಆಗಿರ್ತಾರೆ, ಸೊ ಅವರ ಒಂದು ಅಭಿವೃದ್ಧಿ ಕೆಲಸಗಳು ನಿಮ್ಗೆ ಇಷ್ಟ ಆಗಿದೆಯಾ ಅಂತ ಹೀಗೆ ಕೇಳ್ತಾರೆ. ಮೇಡಮ್, ಮುದ್ದನಮೇಗೌಡರು ವ್ಯಕ್ತಿತ್ವದಲ್ಲಿ ಅವರು ಒಳ್ಳೆ ವ್ಯಕ್ತಿತ್ವದ ನಾಯಕರು ಅನ್ನೋದಲ್ಲಿ ಯಾವುದೇ 2 ಮಾತಿಲ್ಲ ಮೇಡಮ್, ಅದು ಸ್ಪಷ್ಟ ಮೇಡಮ್. ಅದು ನಾವು ಅಷ್ಟೇ ಆ ವ್ಯಕ್ತಿತ್ವದ ಬಗ್ಗೆ ಹೋದರೆ ನಾವು ಅವ್ರಿಗೆ ಓಟ್ ಕೊಡಬೇಕು ಮೇಡಮ್. ಬಟ್ ದೇಶದ ಹಿತದೃಷ್ಟಿಯಿಂದ ಮೇಡಮ್ ನಾವು BJP ಬೆಂಬಲಿಸಬೇಕು. BJPಯಿಂದ ಯಾವ ನಾಯಕರು ನಿಂತ್ಕೋತಾರೋ ನಾವು ಅವ್ರಿಗೆ ಓಟ್ ಕೊಡೋದ್ರ ಮುಖಾಂತರ ಮೋದಿ ಕೈಯನ್ನು ಬಲಪಡಿಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮೇಡಮ್. ಸರಿ ಸರ್, ಈಗ ಹಾಗಾದರೆ ಜನಸಾಮಾನ್ಯರು ಮೋದಿ ಮುಖವನ್ನು ನೋಡಿ ಓಟ್ ಹಾಕಬೇಕು ಅಥವಾ MP ಅವರು ಮಾಡಿರುವಂತಹ ಕೆಲಸಗಳನ್ನು ನೋಡಿ ಓಟ್ ಹಾಕಬೇಕು? ಮೇಡಮ್, ದೇಶದ ಅಭಿವೃದ್ಧಿಯಲ್ಲಿ ಪ್ರಧಾನಿ ಯಾರು ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾರು ಪ್ರಧಾನಿ ಆಗ್ತಾರೆ ಅಂತಕ್ಕಂಥನ್ನ ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕು ಮೇಡಮ್. ಯಾರು ಪ್ರಧಾನಿ ಆಗ್ತಾರೆ ಅವರೇ ನಮ್ಮ ದೇಶವನ್ನು ಹಿತವನ್ನು ಕಾಯ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು. ಈಗ ಮೋದಿಜಿಯವರು ಪ್ರಧಾನಮಂತ್ರಿ ಅಂತ ನಮಗಲ್ಲೇ ಗೊತ್ತಾಗಿದೆ, ಅವರು ಅವರು ಉತ್ತಮ ನಾಯಕ ಅಂತ ನಮಗಲ್ಲೇ ಗೊತ್ತಾಗಿದೆ. ನಮಗೆ ಬೇರೆ ಪಕ್ಷದಿಂದ ಯಾರೇನು ಪ್ರಧಾನಿ ಅಭ್ಯರ್ಥಿ ಗೊತ್ತಿಲ್ಲ ಮೇಡಮ್, ನಮಗಾಗಲೇ ಗೊತ್ತಾಗಿದೆ ಒಳ್ಳೆ ನಾಯಕರು ಅಂತ ಗೊತ್ತಾಗಿದೆ. ಹಾಗಾಗಿ ನಾವು ಮೋದಿಯವ್ರು ಬೆಂಬಲಿಸ್ತೀವಿ ಮೇಡಮ್. ಮೇಡಮ್, ಇವ್ರು ಹೇಳ್ತಾರೆ ಮುದ್ದೆ ಇವರು ಮೋದಿ ಆಗ್ತಾ ಇದಾಗ್ತಾರೆ ಅಂತ ಹೇಳ್ತಾರೆ. ಮೋದಿ 72 ವರ್ಷ ಆದಮೇಲೆ ಯಾರಿಗೂ ಕೊಡಲ್ಲ ಅಂತ ಹೇಳ್ಬಿಟ್ಟು ಸೀನಿಯರ್ ಸಿಟಿಗೆ ಎಲ್ಲ ತೆಗೆದಾಕ್ಬಿಟ್ಟವ್ರೆ. ಪ್ರತಿಯೊಬ್ಬರು ಸೀನಿಯರ್ಗೆ ಇಲ್ಲ, ಅವ್ರು ಹೆಂಗಾಗ್ತಾರೆ?
ಇವ್ರು ಹೇಳ್ತಾರೆ ನಾವು ಮೋದಿ ನೋಡಿ ಓಟ್ ಹಾಕ್ತೀವಿ ಅಂತ. 72 ವರ್ಷ ಆದಮೇಲೆ ಕ್ಲೋಸು, ಅವ್ರು ಬಿಟ್ಟು ಯಾರಾದ್ರೂ ಬೇರೆ ಮಾಡಬೇಕು, ಅವರು ಬಿಜೆಪಿಯವ್ರಿಗೆ ಗೆದ್ರು ಬೇರೆ ಮಾಡಬೇಕು, ಅವರ ಪ್ರಧಾನಿ ಆಗಕ್ಕೆ ಚಾನ್ಸ್ ಇಲ್ಲ. 72 ವರ್ಷ ಆದಮೇಲೆ ಕ್ಲೋಸು, ಅವ್ರು ಇನ್ನೇನು ಇನ್ನೊಂದು 5 ತಿಂಗಳು ಆಗ್ಬೋದು ಅಷ್ಟೇ, ಆಮೇಲೆ 72 ವರ್ಷ ಆಗ್ತದೆ. ಹಂಗೆ ಸೀನಿಯರ್ಗೆ, ಸದಾನಂದಗೌಡರಿಗೆ, ಪ್ರತಿಯೊಬ್ಬರಿಗೆ ಲೆವರಲ್ಲ. 72 ವರ್ಷ ಬಸವರಾಜು, ಎಂ ಪಿ ಬಸವರಾಜ್ ನಮ್ಮ ತುಮಕೂರವ್ರಿಗೆ, ಅವ್ರಿಗೆಲ್ಲ ಅವ್ರಿಗೆ ಸೀಟ್ ಕೊಟ್ಟಿಲ್ಲ ಎಂ ಪಿಗೆ 72 ವರ್ಷ ಆದಮೇಲೆ ಕೊಡಲ್ಲ ಅಂತ ಹೇಳವ್ರೆ. ಇವ್ರು ಹೆಂಗಾಗ್ತಾರೆ ಮೋದಿ ಅವರು? ಆಗಲ್ಲ, ಬೇರೆ ರಾಜ್ಯ ಆಗ್ತಾರೆ, ನಮ್ಮ ರಾಹುಲ್ ಗಾಂಧಿ ಆಗದೆ ಆಗ್ತಾರೆ ಪ್ರಧಾನಿ. ನೀವು ಕೇಳಿರೋ ಕ್ವಶನ್ ಆನ್ಸರ್ ಸಿಗ್ತದೆ ಸರ್. ಮೇಡಮ್, ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡಿಲ್ಲ ಮೇಡಮ್. ಇದು ಈಗ ಮೋದಿಯವ್ರು ಆಗ್ತಾರೆ, ಮೋದಿಯವ್ರಾಗ ಅವರ ಸ್ಥಾನ ಬಿಟ್ಟೋಯ್ತು, ಅಲ್ಲಿ ಇನ್ನೊಂದು ಹೆಸರಲ್ಲೇ ನಮ್ಮ ಮನಸ್ಸಿನಲ್ಲಿದೆ. ನಮ್ಮ ಯು ಪಿಯ ಮುಖ್ಯಮಂತ್ರಿಗಳು ಹೆಸರಿದೆ ಮೇಡಮ್, ಆದಿತ್ಯನಾಥ್ ಅವರ ಹೆಸರಿದೆ. ಹಾಗಾಗಿ ಅವರು ಉತ್ತಮ ನಾಯಕರೇ, ಅವರಾದರೂ ನಮ್ಗೆ ಓಕೆ ಮೇಡಮ್. ನೀವೇನೋ ಮೋದಿ ಸುದ್ದಿ ಹೇಳ್ತಾ ಇದ್ರಿ, ಏನು ಸರ್ ಮೇಡಮ್? ಈಗ ಇವತ್ತಿನ ದಿವಸದಲ್ಲಿ ನೋಡ್ತಾ ಇದ್ದೀವಿ ನಾವೀಗ, ಬರೀ ರಾಜಕಾರಣ ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಇವತ್ತು ಭಾರತ ಏನು ಅಂತ ಮೋದಿಜಿಯವರು ತೋರಿಸಿದ್ದಾರೆ. ಇವತ್ತು ಆರ್ಥಿಕತೆಯಲ್ಲಿರ್ಬೋದು, ಇವತ್ತು ಅವರು ಆಡಳಿತ ಮಾಡ್ತಾ ಇರೋದ್ರಲ್ಲಿರ್ಬೋದು, ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಇಡೀ ದೇಶಕ್ಕೆ ಕೊಡ್ತಾ ಇದ್ದಾರೆ. ಇವತ್ತು ಯಾವುದೇ ಒಂದು ದೇಶಕ್ಕೆ ಹೋದ್ರೂ ಸಹ ಭಾರತದ ಪ್ರಧಾನಿ ಅಂತ ಈಗ ಎಷ್ಟು ಗೌರವ ಕೊಡ್ತಾ ಇದ್ದಾರೆ, ಅದು ನಮ್ಮೆಮ್ಮೆ. ನಮ್ಮ ಭಾರತ ದೇಶದ ಜನಗಳು ಮತದಾರರ ಹೆಮ್ಮೆ ಅದು. ಒಬ್ಬ ಪ್ರಧಾನಿನ ಬೇರೆ ಬೇರೆ ದೇಶಗಳಲ್ಲಿ ನಾವು ಇಲ್ಲಿ ಮೋದಿಜಿ ಅಂತ ಹೆಂಗಂತೀವಿ, ಇವತ್ತು ವಿದೇಶಗಳಲ್ಲೂ ಸಹ ಮೋದಿ 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 ಅನ್ನೋ ಒಂದು ಟ್ರೆಂಡನ್ನು ಮೋದಿಜಿಯವರು ಸೃಷ್ಟಿ ಮಾಡಿದ್ದಾರೆ. ಅವ್ರಿಗೆ ಇನ್ನೊಂದು ಸ್ವಲ್ಪ ಕೈ ಬಲಪಡಿಸಿದ್ರೆ ದೇಶ ಮತ್ತಷ್ಟು ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಸರ್, ಇನ್ನೊಂದು ಪ್ರಶ್ನೆ, ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ಅನಿಸುತ್ತೆ ಸರ್? ಮೇಡಮ್, ಬೇರೆ ಈಗ ಯೂತ್ ಕೊಟ್ಟರೆ ಭಾರಿ ಒಳ್ಳೆಯದು, ಬಿ ಜೆ ಪಿನ ಗೆಲ್ಲಲಿ, ಕಾಂಗ್ರೆಸ್ ಅಂಗಲ್ಲಿ ಯೂತ್ ಕೊಡಬೇಕು. ಈಗ ಮೋದಿ ಮೋದಿ ಅಂತವ್ರಲ್ವಾ, ಮೋದಿ ಏನು ಮಾಡವ್ರೆ ನನಗೆ ಹೇಳ್ರಿ, ಮೋದಿ ಏನು ಮಾಡವ್ರೆ, ಏನು ಹೇಳಿ ಆಗಲೇ ಅದ್ವಾನಿ ಅದ್ವಾನಿ ಅವ್ರಿಗೆಲ್ಲ ಬಡ್ಡಿ ಮನ್ನಾ ಮಾಡವ್ರೆ, ಬಡವ್ರಿಗೆ ಏನು ಕೊಟ್ಟವ್ರೆ? ಹೇಳ್ತಾರೆ ರೈತರಿಗೆ 4,000 ದುಡ್ಡು ಹಾಕಿದ್ದೀನಿ ಅಂತ. ನಾನು ರೈತರೇ ಮೇಡಮ್, ಅವರೇ ನನ್ನ ದುಡ್ಡು ಬಂದಿಲ್ಲ, ಸುಳ್ಳು ಅವೆಲ್ಲ, ನಾ ಸುಳ್ಳು ಅಪಪ್ರಚಾರ ಮಾಡಿ 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 ಮಾಡಿಬಿಟ್ಟು ನಮ್ಮ ಇಂಡಿಯಾನೇ ಕುಲ್ಗೇರಿಸ್ಬಿಟ್ಟವ್ರು. ಈಗ ಸುಮ್ಮನೆ ಹೇಳ್ತಾರೆ, ಅದಕ್ಕೆ ಯಾವ್ದಾನ ಯೂತ್ ಬರಬೇಕು, ಬಂದುಬಿಟ್ಟು ಪ್ರಧಾನಿ ಆಗಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಈಗ ಎಲ್ಲ ಕಂಪ್ಯೂಟ್ರ್, ಈಗ ಗೊತ್ತಾ ಕಂಪ್ಯೂಟ್ರಿಗೆ ಅವ್ರು ಏನು ಅಂತ ಗೊತ್ತಿಲ್ಲ. ಆಗಲೇ ನಿಮ್ಮ ಆನ್ಸರ್ ನಾನು ಹೇಳ್ತೀನಿ, ಮೋದಿ ಸರ್ ನಿಮಗೆ ಟಿ ವಿ ಚಾನಲ್ಗೆ ಯಾವತ್ತಾನ ಪಬ್ಲಿಕ್ನಾಗ ಬಂದುಬಿಟ್ಟು ಅವರು ಹೇಳೋರು ಏನಾನ ಇದುವರೆಗೂ ಪ್ರೆಸ್ ಮೀಟಿಂಗ್ ಕರೆದವ್ರ ಆನ್ಸರ್ ಕೊಟ್ಟವ್ರ ನನಗೆ ಆದೇಶ ಇದೆ ನನ್ನ ಆನ್ಸರ್ ಹೇಳಿದ್ರಿ. ಫಸ್ಟು ಆನ್ಸರ್ ಒಂದೂ ಕೊಟ್ಟಿಲ್ಲ, ಕೊಡೋಕ್ಕಾಗಲ್ಲ ಅವ್ರ ಕೈಲಿ. ಅದೇ ಮಂಕಿ ಬಾತು ಸಣ್ಣ ಆಟ ಹುಡುಗ ಕೊಟ್ಟರು ಮಂಕಿ ಬಾತ್ ಮಾಡ್ತಾನೆ, ಬರ್ಕೊಟ್ಟಿದ್ದು ಹೇಳೋಕ್ಕೇನು ಅವರೇ ಬೇಕಾ? ಕೊಡಬೇಕು ಯೂತ್ ಕೊಡಲಿ, ಹೆಂಗೆ ಮಾಡ್ತಾರೆ ನೋಡ್ರಿ ಇವ್ರು ಅಡ್ರೆಸ್ ಮಾಡಿಕೊಡ್ತಾರೆ. ಈಗಾಗಲೇ ಸರ್ ಹೇಳಿದರು ಅವ್ರ ಅಭಿಪ್ರಾಯ, ಅವ್ರು ಹೇಳ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇವತ್ತಿನ ದಿವಸ ಇಡೀ ದೇಶದಲ್ಲಿ ಏನು ನಡೀತೈತೆ ಜನಗಳಿಗೆ ಗೊತ್ತಿದೆ. ಒಂದು, ಇವತ್ತು ಮೋದಿಜಿಯವ್ರು ಏನು ಮಾಡೋರು ಏನು ಮಾಡೋರು ಅಂತ ಸರ್ ಕೇಳ್ತಾ ಇದ್ದಾರೆ. ನಾವು ಒಂದೇ ಹೇಳ್ತೇವೆ, ಇವತ್ತು 60-70 ವರ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿಲ್ವ ದೇಶದಲ್ಲಿ? ಯಾಕೆ ಭಾರತದ ಆರ್ಥಿಕತೆ ಆಗಲಿ, ಮತ್ತು ಬರೀ ಸೈನಿಕರಿಗೆ, ಬರೀ ಅವರಿಗೆ ಸೈನಿಕರ ಕುಂದುಕೊರತೆ ವಿಚಾರಿಸೋಕ್ಕಾಗಿರಲಿಲ್ಲ 50-60 ವರ್ಷ. ಇವತ್ತು ಸೈನಿಕರು ಬಾಯಿಗಳಲ್ಲಿ ಈಗ ಎಲ್ಲ ಮೀಡಿಯಾದ್ರೆ ನೀವೇ ತೋರಿಸಿದ್ದೀರಿ, ಅವ್ರ ಬಾಯಲ್ಲಿ ಏನಿದೆ ಮೋದಿಜಿ ಬಂದ ಮೇಲೆ ನಮ್ಮ ದೇಶದ ಅಸ್ತಿತ್ವ ಏನು ಕಾಪಾಡ್ತಾ ಇದ್ದಾರೆ, ಮತ್ತು ಬಾರ್ಡರ್ಗಳಲ್ಲಿ ಅವ್ರಿಗೆ ಕಾಯ್ದಿಕ್ಕೆ ಏನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲ ನೋಡಿದ್ದೀರಾ ನೀವು? ಈಗಾಗಲೇ ಮತ್ತು 60-70 ವರ್ಷ ಕಾಂಗ್ರೆಸ್ಗೆ ಆಡಳಿತ ಕೊಟ್ಟಿಲ್ಲ ಅಂತ ಹೇಳಂಗಿಲ್ಲ. ಅವರು 60-70 ವರ್ಷ ಆಡಳಿತ ಮಾಡಿದ್ದಾರೆ. ಮೋದಿಜಿಯವರು ಈಗ 10 ವರ್ಷದಿಂದ ಮಾಡ್ತಾ ಇದ್ದಾರೆ, ಅಟಲ್ ವಾಜಪೇಯಿ ಅವ್ರ ಕಾಲದಿಂದ ಮಾಡ್ತಾ ಇದ್ದಾರೆ. ವಾಜಪೇಯಿ ಅವ್ರ ನಿರ್ದೇಶನದಲ್ಲಿ ಇವತ್ತು ಮೋದಿಜಿಯವರು ಅಧಿಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಇವತ್ತಿನ ದಿವಸ ಮೋದಿಜಿಯವರ ಕೈ ಬಲಪಡಿಸಿದ್ರೆ ದೇಶ ಇನ್ನು ಮತ್ತಷ್ಟು ಮುಂದುವರಿಯೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ ಮೇಡಮ್. ಸರ್, ಅವರೇನೋ ಮೋದಿ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರು, ನನ್ನ ಮೊಬೈಲಲ್ಲಿ ಯಾವುದೇ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ನಿಮಗೆ ಉತ್ತಮ ಪ್ರಧಾನಿ ಅಂತ ಯಾರು ಅನ್ನಿಸ್ತಾರೆ? ಮೇಡಮ್, ಖಂಡಿತ ಮೋದಿಜಿಯವರು ಮೇಡಮ್. ಯಾಕೆ ಅಂತಂದ್ರೆ, ಆ ಹೇಳಿಕೆಗೆ ಉತ್ತರವನ್ನು ಏನು ಕೊಡ್ತೀರಾ ಮೇಡಮ್? ಅವ್ರು ಬರ್ತಾ ಖಂಡಿತ ಬಂದಿದೆ, ಬಟ್ ಅವ್ರದ್ದೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೇಕು ಮೇಡಮ್. 99% ಬಂದಿದೆ, ಬೇಕಾದ್ರೆ ಅವ್ರು ಹೋಗಿ ವಿಚಾರಿಸಿದ್ರೆ ಮೇಡಮ್, ಇಲ್ಲೇ ವಿಚಾರಿಸಿದ್ರೆ ಸಾಕು ಮೇಡಮ್, ಅಲ್ಲೇನು ಹೇಳೋದ್ಬೇಡ, ಖಂಡಿತ ಬಂದೇ ಬರುತ್ತೆ ಮೇಡಮ್. ಏಕೆ ಟೆಕ್ನಿಕಲ್ ಪ್ರಾಬ್ಲಮ್, ಈಗ ಅವರು ರೇಷನ್ ಕಾರ್ಡ್ದು ಏನೋ ಪ್ರಾಬ್ಲಮ್ ಇರ್ಬೋದು, ಅಥವಾ ಫೋನ್ದೇನೋ ಪ್ರಾಬ್ಲಮ್ ಇರ್ಬೋದು, ಬ್ಯಾಂಕ್ ಅಕೌಂಟಿಂಗಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಮೇಡಮ್. ಅದು ಖಂಡಿತ 100% ಬಂದಿದೆ ಮೇಡಮ್, ಈಗಲೂ ಚೆಕ್ ಮಾಡಿಸಿದ್ರೆ ಆ ಹಣ ಬರುತ್ತೆ. ಇನ್ನೊಂದು ಭಾಳ ಮುಖ್ಯವಾಗಿರ್ತದೆ ಮೇಡಮ್, ಅಂದರೆ ನಮ್ಮ ಅಕ್ಕಪಕ್ಕದ ದೇಶಗಳು, ನೆರೆಯ ದೇಶ ಪಾಕಿಸ್ತಾನ ಆರ್ಥಿಕತೆಯಲ್ಲಿ ಬಹಳ ಹಿಂದುಳಿದಿದೆ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಈ ಕಡೆ ಬಂದರೆ ಶ್ರೀಲಂಕಾ, ಇವೆಲ್ಲ ಆರ್ಥಿಕತೆಯಲ್ಲಿ ಬಹಳ ಹಿಂದುಳಿದಿವೆ. ಕಾರಣ ಏನು ಅಂತಂದರೆ, ಸಮರ್ಥ ನಾಯಕತ್ವದ ಕೊರತೆ. ಚೀನಾದಲ್ಲಿ ಅವ್ರು ಕರೋನಾ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ನೋಡಿ, ಅಷ್ಟೆಲ್ಲ ಹಿಂದು ಮುಂದುವರೆದಿರ್ತಕ್ಕಂಥ ರಾಷ್ಟ್ರ ಚೀನಾ, ಕರೋನಾ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಮೇಡಮ್. ಅವ್ರಿಗೆ ಈಗಲೂ ಸಹ ಇದೆ ಅವರ ಒಂದು ಇದನ್ನು, ಅವ್ರಿಗೆ ದೌರ್ಬಲ್ಯ ಹೇಳ್ಕೊಳ್ತಾ ಇಲ್ಲ ಅವ್ರಿಗೆ, ಅಷ್ಟು ಕಷ್ಟ ಆಗ್ತಾ ಇದೆ. ಬಟ್ ನಮ್ಮ ದೇಶದಲ್ಲಿ ಕರೋನಾ ಅಂತ ಮಹಾಮಾರಿಯನ್ನು ಹೋಗಲಾಡಿಸಿ ಆರ್ಥಿಕತೆಯಲ್ಲಿ ಯಾವುದೇ ಒಂದು
ಹಿಂದುಳಿದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮ ದೇಶವನ್ನು ಮುನ್ನಡೆಸಿದ್ದಾರೆ. ಹಾಗಾಗಿ ನಮ್ಮ ನಾಯಕ ಮೋದಿಜಿಯವರೇ ಮೇಡಮ್ ಅವರೇ. ಸರ್ ನೀವು ಹೇಳಿ ಸರ್. ಮೋದಿ ರಾಹುಲ್ ಗಾಂಧಿ ಅವ್ರು ಯಾಕೆ ಹಾಕ್ಬಾರ್ದು? ನಮಗೆ ರಾಹುಲ್ ಗಾಂಧಿ ಅವ್ರು ಏನ ಪ್ರಧಾನಿ ಅಭ್ಯರ್ಥಿನೇ ಅಲ್ಲ ಅಂತ ಮೇಡಮ್ ನಮ್ಮ ಮನಸ್ಸಿಗೆ ಮೋದಿ ಬೆಟರ್. ಸರ್ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗ್ಬೋದು? ಮೇಡಮ್ ಅರೆ ಪ್ರಧಾನಮಂತ್ರಿ ಅಂದರೆ ಈಗ ಜನಕ್ಕೆಲ್ಲ ಗೊತ್ತಾಗ್ಬಿಟ್ಟೈತೆ, ಅದಂತೂ ಈ ಸರಿ ಉಲ್ಟಾ ಆಗೈತೆ. ರಾಹುಲ್ ಗಾಂಧಿನೇ ಸಮ್ಮಿಶ್ರ ಸರ್ಕಾರ ಪ್ರಧಾನಿ ಆಗೋರು ಖಚಿತ. ಈಗ ಐ ಎನ್ ಡಿ ಐ ಎ ಮೈತ್ರಿಕೂಟದಿಂದ ಹಲವಾರು ಒಂದಿಷ್ಟು ನಾಯಕರೆಲ್ಲ ಸೇರಿಕೊಂಡು ಬಿ ಜೆ ಪಿ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಬಲವನ್ನು ಕಳೆದುಕೊಂಡ್ತು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಮೇಡಮ್ ಅರೆ ಏನಕ್ಕೆ ಬರ್ತಾವ್ರೆ ಅಂದರೆ ಅವ್ರು ಐ ಟಿ ಬಿ ಟಿಗೆ ಹೆದರಿಕೆ. ಗೊತ್ತಾ ಮೋದಿ ಸರ್ಕಾರ ಏನಾಯಿತು ಎಲ್ಲ ಎದುರಿಸ್ತಾರೆ. ಏಯ್ ಇವತ್ತು ನೀನೇನೋ ಬರಲಿಲ್ಲ ಅಂದರೆ ನಿನ್ನ ಮನೆಗೆ ರೇಡ್ ಮಾಡ್ತೀನಿ ಅಂತಾರೆ. ಗೊತ್ತಾ ಅದಕ್ಕೋಸ್ಕರ ಹೆದರ್ಕೊಂಡು ಎಲ್ಲ ಬರ್ತಾ ಇರೋದು. ಈಗ ನಿಮ್ಗೇನೆ ನಿಮ್ಗೆ ಇವತ್ತು ನೆಡ್ರಿ ನಿಮ್ಮ ಮನೆಯೆಲ್ಲ ರೇಡ್ ಮಾಡ್ತೀನಿ ಅಂದರೆ ನೀನು ಮಾಡ್ತೀರಾ? ಮೋದಿ ಜೊತೆ ಕೂಡ ಹೋಗ್ತೀರಾ? ಬಿ ಜೆ ಪಿಯಿಂದ ಹೋಗ್ತೀರಾ? ಗೊತ್ತಾ ಆ ಥರ ಆಗಿಬಿಟ್ಟು ಇಲ್ಲಿ ಏನು ಆಗೈತೆ ಅಂದರೆ ಅನನುಕೂಲ ಆಗೈತೆ ಅಂದರೆ ಎಲ್ಲ ಎದುರಿಸಿ 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 ಇದುವರೆಗೂ ಬಿ ಜೆ ಪಿಯವ್ರಿಗೆ ಯಾರಿಗಾನ ಐ ಟಿ ಬಿ ಟಿ ಯಾವ್ದಾನ ರೇಡ್ ಆಗೈತೆ ನೋಡಿದಿರ ನೀವು? ಬರೀ ಕಾಂಗ್ರೆಸ್ನವ್ರಿಗೆ, ಬೇರೆ ಬಡವ್ರಿಗೆ, ಯಾರೋ ಶ್ರೀಮಂತರಿಗೆ, ಆಮೇಲೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ ಅಂಥವ್ರಿಗೆ ಬರೀ ಐ ಟಿ ಬಿ ಟಿಗೆ ರೇಡ್ ಆಗೈತೆ. ಬಿ ಜೆ ಪಿಯವ್ರಿಗೆ ಯಾರಿಗಾನ ಆಯ್ತು ಅಂತ ಕೇಳಿ. ಗೊತ್ತಾ ಈ ಥರ ಅವ್ರಿಗೆ ದೌರ್ಜನ್ಯದಿಂದ ಅವರು ಬಗ್ತಾವ್ರೆ. ಈ ಸಲ ಯಾಕೆ ಕಾರಣಕ್ಕೂ ಮೋದಿ ಆಗಲ್ಲ 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 ಆಗಲೂ ಬಾರ್ದು. ಗೊತ್ತಾ ಇವ್ರು ಹೇಳ್ತಾರಲ್ಲ ಇವ್ರು ಹೇಳಿರಿ ಈಗ ಇದು ಪಾಕಿಸ್ತಾನ ಬಾಂಗ್ಲಾ ಅಂತ ಹೇಳಿವೆ, ಮುಸ್ಲಿಮ್ 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 ರಾಷ್ಟ್ರಕ್ಕೆ ಎಷ್ಟು ಅಕ್ಕಿ ಹೋಗ್ತೈತೆ ಗೊತ್ತಾ? ಗೋಧಿ ಎಷ್ಟು ಕೊಡ್ತಾರೆ ಗೊತ್ತಾ? ಎಷ್ಟು ದುಡ್ಡು ಕೊಟ್ಟರೆ ಕೊಡ್ತಾ? ಏನು ಕೊಟ್ರು ಮೋದಿ ಅವ್ರಿಗೆ? ಮುಸ್ಲಿಮ್ ಆಗಲ್ಲ ತಾನೆ, ಅವ್ರಿಗೆ ಯಾಕೆ ಕೊಟ್ಟಿರೋದು ಎಲ್ಲನ ಆರ್ಥಿಕತೆ ಯಾಕೆ ಕೊಡ್ತಾವ್ರೆ? ಅದನ್ನ ಇಂಡಿಯಾಕ್ಕೆ ಬಡವರಿರ್ಲಿವ ಕೊಡ್ಬೋದಾಯ್ತಲ್ಲ. ಈಗ ಆ ಥರ ಆಗಿರೋದು ಸುಮ್ಮನೆ ಅವನು ಮುಸ್ಲಿಮ್ಸ್ ಅವನೇ ಇವನು ಅವನೇ ಅವನೇ ಅಂತ ಅದಲ್ಲ. ಗೊತ್ತಾ ಇಲ್ಲಿ ಬರಬೇಕು ಯೂತ್, ಯೂತ್ ಬರಬೇಕು. ರಾಹುಲ್ ಗಾಂಧಿ ಅಂತವರು ಯಾರಾಗಲಿ ಯೂತ್ ಬರಬೇಕು. ಬಂದರೆ ನಮ್ಮ ನಮ್ಮ ಭಾರತ ದೇಶ ಇನ್ನೂ ಅನುಕೂಲ ಆಗ್ತದೆ. ಇವ್ರು ಹೇಳಿದ್ರು ಮೋದಿ ಅಂತ ಹೇಳಿದರು, ಮೋದಿ ಜಿ ಎಸ್ ಟಿ ತಂದು ಎಷ್ಟು ಗೊತ್ತಾ ತಂದಿರೋದು? ಇವರೇ ಬೇಕಾ ರಾಜ್ಯ ಆಳಕ್ಕೆ? ಇವ್ರು ಹೇಳಿದ್ರು 72 ವರ್ಷ ಕಾಂಗ್ರೆಸ್ ಹೇಳಿರೋದ್ರು. ಮೊಬೈಲ್ ತಂದರು, ಏರೋಪ್ಲೇನ್ ತಂದರು, ರೈಲ್ ತಂದರು. ಏನು ಮೇಡಮ್ ಬರ ಪ್ರತಿಯೊಂದೂ ಕಾಂಗ್ರೆಸ್ ಸರ್ಕಾರ ಬಂತು. ಅವಾಗ ಜಿ ಎಸ್ ಟಿ ಏನೂ ಇರಲಿಲ್ಲ. ಅದೇ ಥರ ಇದ್ದರೆ ನಮ್ಮ ಚಿಕ್ಕ ಒಂದು ಮಗು ಕೊಡಿ, ಆದರೆ ಇದ್ರೆ ಮೋದಿಗೆ ಎರಡರಷ್ಟು ರಾಜಭಾರ ಮಾಡ್ತದೆ. ಬರೀ ಬರೋದೇ ಸಾಕು ಇಲ್ಲಿ ಟ್ಯಾಕ್ಸ್ಗಳು. ಗೊತ್ತಾಯ್ತಾ ಎಷ್ಟು ಬೇಕಾದ್ರೆ 10 ವರ್ಷ ಅಲ್ಲ 20 ವರ್ಷ ರಾಜಭಾರ ಮಾಡ್ಬೋದು, ಆಮೇಲೆ 20 ಸಲ ಎಲೆಕ್ಷನ್ ಮಾಡ್ಬೋದು. ಈಗ ಉದಾಹರಣೆ ಜಿ ಅನ್ನೋರು, ಗೊತ್ತಾ ನಮ್ಮ ಕರ್ನಾಟಕಕ್ಕೆ ಎಷ್ಟು ಬೇಕಾದ್ರೆ ದುಡ್ಡು ಕೊಡ್ತಾರೆ ಎಲೆಕ್ಷನ್ಗೆ? ಎಷ್ಟು ಬೇಕು, ಎಷ್ಟು ಕೋಟಿ ಬೇಕು? ಒಂದೊಂದು ಎಂ ಪಿಗೆ ಎಷ್ಟು ಬೇಕು ಕೊಡ್ತಾರೆ? ಗೊತ್ತಾ ಆದರೆ ಕಾಂಗ್ರೆಸ್ನವ್ರಿಗೆ ಯಾರಂಗೆ ಕೊಡಲ್ಲ. ಅವರು ಇವರವ್ರ ಅಂಬಾನಿ ಅಂಬ ಅವರು ಇವರವರಲ್ಲ ಕೊಡಲ್ಲ. ಅವರು ಅನುಕೂಲ ಮಾಡಿಕೊಡೋರೆ ಅವ್ರಿಗೆ ಮೋದಿಗೆ ಅವ್ರು ಕೊಟ್ಕೊಂತಾರೆ ಅಷ್ಟೇ. ಹಂಗಾಗಿ ಅದಕ್ಕೆ ಕಾಂಗ್ರೆಸ್ ಬಂದೇ ಬರಬೇಕು ಅಂತ ನಾನು ನಮ್ಮ ತುಮಕೂರು ಜಿಲ್ಲೆಗೂ ಕಾಂಗ್ರೆಸ್ ಬಂದೇ ಬರ್ತದೆ. ಮೋದಿ ಇಲ್ಲಿಂದ ಕಳಿಸ್ತಾರ ಅವರು, ಅವ್ರು 72 ವರ್ಷ ಆಯಿತು ಅವ್ರು ಆಗಲ್ಲ. ಸುಮ್ಮನೆ ಅವ್ರ ಹೆಸರು ಹೇಳ್ಕೊಂಡು ಇವರು ಮೋದಿ 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 ಅವರಾದ್ರೂ ಓಟ್ ಹಾಕ್ತಾರೆ ಅಂತ ಇವ್ರು ತಿಳ್ಕೊಳ್ಳೋರೆ. ದಯವಿಟ್ಟು ಯಾರು ಓಟ್ ಹಾಕ್ಬೇಡಿ ಸಲ ಬಿ ಜೆ ಪಿಗೆ, ಕಾಂಗ್ರೆಸ್ಗೆ ಹಾಕಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸರ್ ಇನ್ನೊಂದು ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಾ? ಹಾಗೆ ಗ್ಯಾರಂಟಿಗಳು ನಿಮ್ಮ ಮನೆಗೆ ಬಂದು ತಲುಪ್ತಾ ಇದೆಯಾ? ಹೌದು ಮೇಡಮ್ ಅರೆ, ನಮಗೆ ಡೈಲಿನೂ ಅದು ಅಕ್ಕಿದು ದುಡ್ಡು ಬರ್ತಾಯಿದೆ. ಆಮೇಲೆ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ ಯಜಮಾನಿ ಅಂತ ಹೇಳಿ ಇದು 200 ರೂಪಾಯಿ ಬರ್ತಾಯಿದೆ. ಆಮೇಲೆ ನಮ್ಮ ಹುಡುಗ ಒಬ್ಬ ಇದು ಓದ್ತಾ ಇದ್ದ ಅವನಿಗೆ 4,000, ಒಬ್ಬಂಗೆ 1,500 ಬರ್ತಾಯಿದೆ ಮೇಡಮ್ ಅರೆ, ಬರ್ತಾಯಿದೆ ಮೇಡಮ್ ಅರೆ. ಹೌದು ಮೇಡಮ್, ಇಷ್ಟ ಆಗುತ್ತೆ ಮೇಡಮ್. ಭಾಳ ಉಪಯುಕ್ತವಾಗಿರ್ತಕ್ಕಂಥ 5 ಪಂಚಯೋಜನೆಗಳು ಸಿದ್ದರಾಮಯ್ಯವರು ಮಾಡೋರೆ ಮೇಡಮ್, ಭಾಳ ಚೆನ್ನಾಗಿದೆ. ಬಟ್ ಅದರಲ್ಲಿ ಬಹಳಷ್ಟು ಲೋಪದೋಷಗಳು ಕಾಣ್ತಾ ಇದೆ ಮೇಡಮ್. ಪ್ರಪ್ರಥಮವಾಗಿ ಬಸ್ ಚಾರ್ಜು, ನಮ್ಮ ಲೇಡೀಸ್ಗೆ ಬಸ್ ಚಾರ್ಜ್ ಮಾಡಿದ್ದಾರೆ ಮೇಡಮ್. 80,000 ಸಂಬಳ ತಗೊಳ್ತಕ್ಕಂಥವ್ರಿಗೆ ಬಸ್ ಚಾರ್ಜ್ ಫ್ರೀ. ಯಾವ ಥರ ಮೇಡಮ್ ಇದು? ಯಾವ ಅಳ್ತೆಯಲ್ಲಿ ಕೊಟ್ಟರೆ ಇದನ್ನು? ಅಲ್ಲರ ನಮ್ಗನ್ಸುತ್ತೆ, ನಾವೊಬ್ಬ ವಿದ್ಯಾವಂತರಿಗೂ ಅನಿಸುತ್ತೆ, ಏ ನಮ್ಮ ದುಡ್ಡೇ ಅಲ್ವಾ, ಜನದ ದುಡ್ಡೇ ಅಲ್ವಾ, ಜನದ ದುಡ್ಡನ್ನ ಯಾಕೆ ಹಿಂಗೆ ಸರ್ಕಾರ ಪೋಲ್ ಮಾಡ್ತಾ ಇದೆ? ಕೊಡಲಿ, ಬಡವ್ರಿಗೆ ಕೊಡಲಿ ಮೇಡಮ್. ಒಳ್ಳೆ ಯೋಜನೆಗಳು ಮೇಡಮ್, ಪಂಚಯೋಜನೆಗಳ ಬಗ್ಗೆ ನಮ್ಗೆ ಯಾವುದೇ ಡೌಟ್ ಇಲ್ಲ, ಚೆನ್ನಾಗಿ ಮಾಡಿದರೆ ಅದಿನ್ನೂ 5 ವರ್ಷ ಅಲ್ಲ 10 ವರ್ಷ ಮುಂದುವರ್ಕೊಳ್ಬೇಕು. ಬಟ್ ಅದರಲ್ಲಿ ಇರ್ತಕ್ಕಂಥ ಇಂಥವನ್ನೆಲ್ಲ ತಿದ್ದುಪಡಿ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಮೇಡಮ್. ಸರ್ ನೀವು ಹೇಳಿ ಸರ್, ಗ್ಯಾರಂಟಿ ಯೋಜನೆಗಳೆಲ್ಲ ಇಷ್ಟ ಆಗಿದೆಯಾ ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋದು? ಗ್ಯಾರಂಟಿ ಯೋಜನೆಗಳೇನೋ ಚೆನ್ನಾಗಿದೆ, ಬಟ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ನಡ್ಸ್ಕೊಂಡು ಹೋಗಲಿ, ಅದರಲ್ಲಿ ಅಭ್ಯಂತರ ಇಲ್ಲ. ಬಟ್ ಏನಂತ ಅಂತಂದರೆ ಇದನ್ನು ಯೋಜನೆಗಳನ್ನ ಪೂರ್ವ ತಯಾರಿಯಲ್ಲಿ ನಡ್ಸ್ಕೊಂಡು ಹೋಗಬೇಕು. ಯಾಕೆ ಅಂತಂದರೆ ಈಗ ಹೇಳಿದ್ರು
ಅವ್ರ ಸರ್ ಹೇಳ್ದಂಗೆ ಇದನ್ನೆಲ್ಲ ಸರಿಯಾಗಿ ಕೆಲವು ಜನಕ್ಕೆ ತಲುಪ್ತಾ ಇಲ್ಲ. ಈಗ ನಮ್ಮ ಸರ್ ಇಲ್ಲಿ ಮೊಗ್ಲಲ್ಲಿದ್ದಾರೆ, ಇವ್ರು ಹೇಳಿದರು ಮೋದಿ ದುಡ್ಡು ಮಾತ್ರ ಬರ್ತಾ ಇಲ್ಲ, ಸಿದ್ದರಾಮಯ್ಯಾರು ಆಗ್ತಾ ಇರೋದು ಗೊತ್ತಾಯ್ತೆ ಅಂತ. ಸಿದ್ದರಾಮಯ್ಯನಾರು ಆಗ್ತಾ ಇರೋದು ಸಹ ಅಕೌಂಟ್ ಲಿಂಕನ್ನೇ. ನಮ್ಮ ಬೇಸಿಕಲಿ ನಮ್ಮದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಅಕೌಂಟ್ ಲಿಂಕ್ ಆಗಿರಬೇಕು. ಅದು ಲಿಂಕ್ ಆಗಿದರೆ ಅವ್ರ ದುಡ್ಡು ತಲುಪ್ತೈತೆ, ಇವ್ರ ದುಡ್ಡು ತಲುಪ್ತಾ ಇಲ್ಲ ಅಂತಂದರೆ ಅದು ನಂಬಕ್ಕಾಗುತ್ತಾ ಹೇಳಿ? ಈಗ ಹೇಳಿದರು ಸರ್ ಹೇಳಿದರು ಇವೆಲ್ಲ ದುಡ್ಡು ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ಪಕ್ಷಕ್ಕೆ ಕರ್ಕೊಂಬರ್ತಾ ಇದ್ದಾರೆ ಅಂತ ಇವ್ರು ಹೇಳಿದರು. ಅದು ನಾವು ನೀವು ನೋಡಿದ್ದೀವ, ಅವೆಲ್ಲ ಸುಮ್ಮನೆ ಮಾತಾಡೋದ್ರಿಂದ ತೊಂದರೆ ಪ್ರಯೋಜನಕ್ಕೆ ಬರೋಲ್ಲ. ಅದು ಅದು ದೇಶಾಭಿಮಾನ ಅನ್ನೋದೊಂದು ಎದೆ ಒಳಗಡೆ ಬಂದರೆ ಯಾವುದೇ ಕಾರಣಕ್ಕೂ ಅದು ತಪ್ಪಿಸೋಕ್ಕಾಗಲ್ಲ. ಹಂಗಾಗಿ ಬಿ ಜೆ ಪಿಲಿ ಯಾರು ಮುಖ್ಯ ಪ್ರಧಾನಮಂತ್ರಿ ಆಗಲಿ, ಮೋದಿಜಿಯವರೇ ಪ್ರಧಾನಮಂತ್ರಿ ಆಗ್ತಾರೆ ಅಂತ 100% ಬಂತು. ಅವ್ರು 6 ತಿಂಗಳು ಆಗ್ತಾರೋ, 3 ತಿಂಗಳು ಆಗ್ತಾರೋ, 5 ವರ್ಷ ಆಗ್ತಾರೋ, ನಾವು ಮೋದಿ. ಓಕೆ ಸರ್, ಸರ್ ನೀವು ಹೇಳಿ ಗ್ಯಾರಂಟಿಗಳು ಇಷ್ಟ ಆಗ್ತಿದೆಯಾ? ಗ್ಯಾರಂಟಿ ಮೇಡಮ್ ಅರೇ, ರೆಕಾರ್ಡ್ ಕರೆಕ್ಟ್ ಆಗಿರೋವು ಇವತ್ತು ಪ್ರತಿಯೊಂದು ಮನೆಗೂ ತಲುಪೈತೆ. ರೆಕಾರ್ಡ್ ಇಲ್ದ ನಮ್ಮ ತಪ್ಪು ಮಾಡ್ಕೊಂಡು ಸರ್ಕಾರದವ್ರನ್ನ ಯಾಕೆ ಬೈಬೇಕು? ಸಿದ್ದರಾಮಯ್ಯನವ್ರೇನು ಮನೆಗೆ ಹೊತ್ಕೊಂಡು ಹೋಗ್ತಾರ? ಅವರು ರೈತರಿಗೆ ಕೊಡ್ತಾರೆ, ಬಡವ್ರ ಬಗ್ಗರಿಗೆ ಅನುಕೂಲ ಆಗಲಿ, ಬಡವರು ಉಪವಾಸ ಇರಬಾರ್ದು ಅಂತ ಅಕ್ಕಿ ಕೊಡೋ ಬದಲು ದುಡ್ಡು ಹಾಕ್ತಾರೆ. ಬಡವರು ಉಪವಾಸ ಇರಬಾರ್ದು ಅಂತ ಅವ್ರ ಸರ್ಕಾರ ಬಂದ ಮೇಲೆ ಯಾರೂ ಉಪವಾಸ ಇಲ್ಲ, ಒಂದು ಭಿಕ್ಷೆ ಕೂಡ ಹೋಗಲ್ಲ ಜನ. ಅಷ್ಟು ಅನುಕೂಲ ಆಗ್ತೈತೆ ಬಡವ್ರಿಗೆ ಅನುಕೂಲ. ಕಾಂಗ್ರೆಸ್ ಸರ್ಕಾರ ಬಂದರೂ ಮಾತ್ರ ಬಡವ್ರಿಗೆ ಅನುಕೂಲ, ಇಲ್ಲಾಂದರೆ ಯಾವತ್ತೂ ಅನುಕೂಲ ಆಗಿಲ್ಲ. ಬಡವ್ರಿಗೆ ಇರೋ ಸರ್ಕಾರ ಯಾವುದು? ಬಿ ಜೆ ಪಿ. ಇದೇ ಮೇಡಮ್ ಅವರೇ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಈ ಒಂದು ಲೋಕಸಭಾ ಎಲೆಕ್ಷನ್ನಲ್ಲಿ 28 ಕ್ಷೇತ್ರಗಳಿದೆ ಎಲ್ಲಿ ಕರ್ನಾಟಕದಲ್ಲಿ, ಈ 28 ಕ್ಷೇತ್ರಗಳಲ್ಲಿ ಎಷ್ಟು ಬಿ ಜೆ ಪಿ ತೆಗೆದುಕೊಳ್ಳುತ್ತೆ, ಹಾಗೆ ಎಷ್ಟು ಕಾಂಗ್ರೆಸ್ ತೆಗೆದುಕೊಳ್ಳುತ್ತೆ? ಮೇಡಮ್ ಅವರೇ, ಈಗ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಪರಮೇಶ್ವರನವರು, ರಾಜಣ್ಣವರು ಹೇಳ್ತವ್ರೆ ಇಲ್ಲಿ ಕಾಂಗ್ರೆಸ್ 20 ಗೆಲ್ತೀವಿ ಎಂ ಪಿ ಸೀಟು ಅಂತ ಹೇಳ್ತವ್ರೆ. ಅವರು ಯಾವತ್ತೂ ಸುಳ್ಳು ಹೇಳಲ್ಲ. ಇವರು ಸಿದ್ದರಾಮಯ್ಯನವರಾಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಇವರ್ಯಾರು ಸುಳ್ಳು ಹೇಳಲ್ಲ. ಪರಮೇಶ್ವರ ಆಗಲಿ 20 ಖಂಡಿತ ಗೆದ್ದೇ ಗೆಲ್ತಾರೆ ಕಾಂಗ್ರೆಸ್, ಉಳಿದಿದ್ದು ಇತರೆ ಅವರು ಇವ್ರು ಹಂಚ್ಕೊಂತಾರೆ. ಮೇಡಮ್ ಸರಿ, ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಹೇಳಿಬಿಡಿ ಒಂಚೂರು. ಮೇಡಮ್, ಅದ್ರ ಬಗ್ಗೆ ನಮಗೆ ಇಲ್ಲಿ ಗೊತ್ತಿಲ್ಲ. ಅಲ್ಲಿ ಅವ್ರು ಏನೇನು ಮಾಡ್ಕೊಂಡು ಮಟ್ಟಾರೋ ಗೊತ್ತಿಲ್ಲ, ಅದರಲ್ಲೇನು ಇದು ಮಾಡಲ್ಲ. ಇಲ್ಲಿ ನಮ್ಗೆ ಹೊಸಲಿ ಮೇಡಮ್ರೆ, ಇಲ್ಲಿ ಕೇಳಿ ಹೇಳ್ತೀನಿ. ಇಲ್ಲಿ ದೇವೇಗೌಡರು ನಿಂತಾಗ ಕಾಂಗ್ರೆಸ್ ಎರಡು ಮಿಂಗಲ್ ಆಗಿತ್ತು, ಸಪೋರ್ಟ್ ಮಾಡಲಿಲ್ಲ. ಅವ್ರು ಸೋತರು, ಅವ್ರು ಸೋಲಂಗೆ ಇಲ್ಲ, ಸೋತರು. ಹಂಗೆ ಮೈತ್ರಿ ಏನು ಇದೆಲ್ಲ ಊರ್ಜಿತ ಆಗಲ್ಲ ಮೇಡಮ್ ಅವರಲ್ಲಿ. ಸರ್, 28 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರವನ್ನ ಬಿ ಜೆ ಪಿ ತನ್ನ ವಶಕ್ಕೆ ಪಡೆದುಕೊಳ್ಬಹುದು, ಹಾಗೆ ಜೆ ಡಿ ಎಸ್ ಆಗಿರಬಹುದು ಅಥವಾ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಆಗಿರಬಹುದು, ಇದು ಯಾವ ಎಷ್ಟು ಸೀಟ್ಗಳನ್ನ ತೆಗೆದುಕೊಳ್ಳುತ್ತೆ, ಹಾಗೆ ಕಾಂಗ್ರೆಸ್ ಎಷ್ಟು ಸೀಟ್ಗಳನ್ನ ತೆಗೆದುಕೊಳ್ಬಹುದು? ಮೇಡಮ್, ನಮ್ಮ ಪ್ರಕಾರ ಕಾಂಗ್ರೆಸ್ 3-5 ಸ್ಥಾನ ಗೆಲ್ಬಹುದು ಅಂತ ಅನ್ನಿಸ್ತಾ ಇದೆ ಮೇಡಮ್. ಬಿ ಜೆ ಪಿ ಮೋದಿ ಹವಾರದಿಂದ ಮಾಮೂಲು ಬರುತ್ತೆ, ಬಟ್ ಇಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿ ಆಡಳಿತದಲ್ಲಿರೋದ್ರಿಂದ 2 ಸೀಟ್ ಜಾಸ್ತಿ ಬರ್ಬೋದು. 20-22 ಸೀಟ್ ಬಿ ಜೆ ಪಿ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀನಿ. ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಹೇಳೋದಾದ್ರೆ ಮೇಡಮ್, ಮೈತ್ರಿ ಚೆನ್ನಾಗಿದೆ ಮೇಡಮ್. ಯಾಕೆಂದರೆ ಕೆಲವು ಕಡೆ ಎಲ್ಲ ದಳದ ಮೈಂಡ್ ಎಲ್ಲಿರುತ್ತೆ, ಅವರೆಲ್ಲ ಬಿ ಜೆ ಪಿಗೆ ವೋಟ್ ಮಾಡೋದ್ರಿಂದ ಮೋದಿಗೆ ಬಲ ಕೊಡೋದು ಖಂಡಿತ ಮೇಡಮ್. ಓಕೆ ಸರ್, ಸರ್ ನೀವು ಹೇಳಿ 28 ಕ್ಷೇತ್ರಗಳಲ್ಲಿ ಎಷ್ಟು ಪರ್ಸೆಂಟ್ ಅಥವಾ ಎಷ್ಟು ಕ್ಷೇತ್ರವನ್ನು ಬಿ ಜೆ ಪಿ ತೆಗೆದುಕೊಳ್ಬೋದು, ಹಾಗೆ ಎಷ್ಟು ಕ್ಷೇತ್ರವನ್ನು ಕಾಂಗ್ರೆಸ್ ಪಡೆದುಕೊಳ್ಬೋದು? ಮೇಡಮ್ ಅವರೇ, ಬಿ ಜೆ ಪಿಯವರು 1-9 ಬತ್ತವೆ, ಕಾಂಗ್ರೆಸ್ 18-20 ಗೆಲ್ತವೆ, ದಳ 1 ಬರ್ಬೋದು, ಇಲ್ಲ ಬಂದೈತು ಅದು ಡೌಟ್. ಜೆ ಡಿ ಎಸ್ನವರು ಅರ್ಧ ಭಾಗ ನಮ್ಮ ಕಾಂಗ್ರೆಸ್ನವ್ರಿಗೆ ವೋಟ್ ಹಾಕ್ತಾರೆ, ಸುಮ್ಮನೆ ಮೈತ್ರಿ ಮಾಡ್ಕೊಂಡಿರ್ಬೋದು ಅಷ್ಟೇ. ಕರ್ನಾಟಕದಲ್ಲಿ 18-20 ಸೀಟ್ ಕಾಂಗ್ರೆಸ್ ಗ್ಯಾರಂಟಿ.